ಟಿ20 ವಿಶ್ವಕಪ್ ಟೂರ್ನಿಯಲ್ಲಿ ಟೀಂ ಇಂಡಿಯಾ ದಕ್ಷಿಣ ಆಫ್ರಿಕಾ ವಿರುದ್ಧ ಸೋಲು ಕಂಡಿದೆ. ಇದರೊಂದಿಗೆ ಹಲವು ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಇವತ್ತಲ್ಲ, ಈ ಹಿಂದಿನಿಂದಲೂ ಈ ಪ್ರಶ್ನೆಗಳು ಕೇಳಿ ಬರ್ತಾನೆ ಇದೆ, ಆದರೆ ಉತ್ತರ ಮಾತ್ರ ಸಿಕ್ಕಿಲ್ಲ. ವಿಶ್ವಕಪ್ ಟೂರ್ನಿಯಲ್ಲಿ ಟೀಂ ಇಂಡಿಯಾದ ಅಟ್ಟರ್ ಫ್ಲಾಪ್ ಪ್ಲೇಯರ್ ಅಂದ್ರೆ ಅದು ಕೆಎಲ್ ರಾಹುಲ್. ನಿರೀಕ್ಷೆ ರೀಚ್ ಮಾಡೋದು ಎರಡನೇ ಮಾತು. ಕನಿಷ್ಠ ಅಸಾಧಾರಣ ಅನಿಸುವಂತಹ ಪ್ರದರ್ಶನವನ್ನು ರಾಹುಲ್ ನೀಡಿಲ್ಲ. ದಕ್ಷಿಣ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲೂ ರಾಹುಲ್ ಬಂದಷ್ಟೇ ಬೇಗ ಜಾಗ ಖಾಲಿ ಮಾಡಿದ್ರು. ಟೀಂ ಇಂಡಿಯಾ ಬ್ಯಾಟಿಂಗ್ ಲೈನ್ಅಪ್ ನಲ್ಲಿರುವ ಮೇಜರ್ ವೀಕ್ನೆಸ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗಳ ಕೊರತೆ. ಲೋವರ್ ಆರ್ಡರ್ ನಲ್ಲಿರೋ ಅಕ್ಷರ್ ಪಟೇಲ್ ಅದನ್ನ ಸ್ವಲ್ಪ ಮಟ್ಟಿಗೆ ನೀಗಿಸ್ತಾ ಇದ್ರು. ಬೌಲಿಂಗ್ ನಲ್ಲೂ ಕೊಡುಗೆ ನೀಡಿದ್ದಾರೆ. ಆದ್ರೆ ಸೌತ್ ಆಫ್ರಿಕಾ ವಿರುದ್ಧ ಅಕ್ಷರ್ಗೆ ಕೋಕ್ ಕೊಟ್ಟು ದೀಪಕ್ ಹುಡಾಗೆ ಅವಕಾಶ ನೀಡಲಾಯಿತು. ಆದ್ರೆ ಸಿಕ್ಕ ಅವಕಾಶದಲ್ಲಿ ಹುಡಾ ಅಟ್ಟರ್ ಫ್ಲಾಪ್ ಆದ್ರು. ಈ ಬದಲಾವಣೆ ನಿಜಕ್ಕೂ ಬೇಕಿತ್ತಾ ಅನ್ನೋದೇ ಪ್ರಶ್ನೆಯಾಗಿದೆ. ದಿನೇಶ್ ಕಾರ್ತಿಕ್ ಕ್ರಿಕೆಟ್ಗೆ ರಿಎಂಟ್ರಿ ಕೊಟ್ಟಾಗಿನಿಂದ ಅಬ್ಬರಿಸಿತು ಸ್ಲಾಗ್ ಓವರ್ಗಳಲ್ಲಿ ಮಾತ್ರ. ಅದು ಕನ್ಸಿಸ್ಟೆಂಟ್ ಆಗಿ ಅಲ್ಲ. ವಿಶ್ವಕಪ್ ಸೆಮಿಫೈನಲ್ನಲ್ಲೋ ಫೈನಲ್ನಲ್ಲೋ ಸೌತ್ ಆಫ್ರಿಕಾ ವಿರುದ್ಧ ಆದಂತೆ ಆರಂಭದಲ್ಲೇ ವಿಕೆಟ್ಗಳನ್ನು ಕಳೆದುಕೊಂಡ್ರೆ ಸುದೀರ್ಘ ಇನ್ನಿಂಗ್ಸ್ ಕಟ್ಟೋ ಸಾಮರ್ಥ್ಯವಂತೂ ದಿನೇಶ್ ಕಾರ್ತಿಕ್ಗೆ ಇಲ್ಲ. ಹೀಗಿರುವಾಗ ಕಾರ್ತಿಕ್ ಯಾವ ಲೆಕ್ಕಾಚಾರದಲ್ಲಿ ತಂಡಕ್ಕೆ ಅಷ್ಟೊಂದು ನಂಬಿಕೆ ಇದೆ ಅನ್ನೋದು ಅರ್ಥವಾಗ್ತಿಲ್ಲ. ಒಟ್ಟಿನಲ್ಲಿ ಒಂದೇ ಒಂದು ಕೆಟ್ಟ ಪ್ರದರ್ಶನ ಟೀಂ ಇಂಡಿಯಾದಲ್ಲಿರೋ ವೀಕ್ನೆಸ್ಗಳನ್ನ ಬಟಾಬಯಲು ಮಾಡಿದೆ. ಮುಂದಾದ್ರೂ ಟೀಂ ಇಂಡಿಯಾ ಮ್ಯಾನೇಜ್ಮೆಂಟ್ ಈ ಬಗ್ಗೆ ಗಮನ ಹರಿಸುತ್ತಾ ತಪ್ಪುಗಳನ್ನ ತಿದ್ದುಕೊಂಡು ಮುನ್ನಡೆಯುತ್ತಾ ಕಾದು ನೋಡಬೇಕು.